ಕೆಲವು ಹಿರಿಯರಿಗೆ ಸಿಗಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನ ವಿಚಾರದಲ್ಲಿ ಹಿರಿಯರಿಗೆ ಅವಕಾಶದ ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಇದೊಂದು ರೀತಿಯಲ್ಲಿ ಶಾಕ್. ನಮ್ಮ ಹಿರಿತನವನ್ನ ಪರಿಗಣಿಸಿ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡವರಿಗೆ ಶಾಕ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ರಿಂದ. ಶಬ್ಬೀರ್, ಮೊದಲ ಹಂತದಲ್ಲಿ ಒಟ್ಟು ಎಷ್ಟು ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ? ಸಿದ್ದು ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆ ಆಗಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ? ದಿವ್ಯ, ಮೊದಲ ಹಂತದಲ್ಲಿ 28 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಬರ್ತಾ ಇರುವಂತದ್ದು. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ವಾಪಸ್ ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದು ಅಂತಿಮವಾಗಿ ಹೆಸರುಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಒಂದಿಷ್ಟು ಒಂದು ರಫ್ ಪಟ್ಟಿಯನ್ನ ಕೊಡಲಾಗಿದೆ. ಕೆಲವು ಸಿದ್ದರಾಮಯ್ಯ ಅವರ ಬೆಂಬಲಿತ ಶಾಸಕರು ಮತ್ತೆ ಇನ್ನು ಕೆಲವರು DK ಶಿವಕುಮಾರ್ ಅವರ ಬೆಂಬಲಿತ ಶಾಸಕರ ಹೆಸರುಗಳನ್ನ ಅಂತಿಮ ಮಾಡಲಾಗಿದೆ. ಜೊತೆಗೆ ಹೈಕಮಾಂಡ್ ಕಡೆಯಿಂದಲೂ ಕೆಲವು ಹೆಸರುಗಳನ್ನ ಆಡ್ ಆನ್ ಮಾಡಲಾಗಿದೆ. ಒಟ್ಟು ಎಲ್ಲಾ ಹೆಸರುಗಳು ಸೇರಿ ಮೊದಲ ಹಂತದಲ್ಲಿ 28 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಆದ್ರೆ ಅದು ಇನ್ನೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ. ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು ದೆಹಲಿಗೆ ವಾಪಸ್ ಬಂದ ಬಳಿಕ ಈ ಬಗ್ಗೆ ಅಂತಿಮವಾದಂತಹ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇರಬಹುದು. ಈಗ ಸಿಕ್ತಿರುವಂತ ಮತ್ತೊಂದು ಅಪ್ಡೇಟ್ ಏನು ಅಂದ್ರೆ, ಕೆಲವು ಹಿರಿಯ ನಾಯಕರಿಗೆ ಸ್ಕೋಪ್ ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಯಾಕಂದ್ರೆ ಕೆಲವು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿದೆ. ಜೊತೆಗೆ ಬೇರೆ ಪಕ್ಷದಿಂದ ಬಂದಂತ ಕೆಲವು ನಾಯಕರಿಗೂ ಕೂಡ ಈ ಬಾರಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೀಗಾಗಿ ಜಾತಿ ಮತ್ತೆ ಪ್ರಾದೇಶಿಕವಾರು ಬ್ಯಾಲೆನ್ಸ್ ಮಾಡುವಂತ ದೃಷ್ಟಿಯಿಂದ ಮೂಲ ಕಾಂಗ್ರೆಸ್ ನಲ್ಲಿರುವಂತ ಕೆಲವು ನಾಯಕರನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂತ ಚರ್ಚೆಗಳು ನಡೀತಿದ್ದಾವೆ. ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾರು ಸಾಮಾನ್ಯವಾಗಿ ಏನು ಸಚಿವ ಸ್ಥಾನದಲ್ಲಿ ಅಲಂಕರಿಸ್ತಾ ಇದ್ರು, ಆ ಪೈಕಿ ಕೆಲವು ನಾಯಕರನ್ನ ಈ ಬಾರಿ ಕೈ ಬಿಡಬಹುದು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಆದ್ರೆ ನಿರ್ದಿಷ್ಟವಾದಂತಹ ಹೆಸರುಗಳು ಇನ್ನೂ ಕೂಡ ಪ್ರಕಟಿಸಿಲ್ಲ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಬಗ್ಗೆ ಇನ್ನಷ್ಟು ಸ್ಪಷ್ಟತೆಗಳು ಸಿಗುವಂತ ಸಾಧ್ಯತೆಗಳಿದಾವೆ. ಪ್ರಿಯಾ, ಓಕೆ, ಶಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ಬಿಡ್ರಪ್ಪ.